ಬರುವವರು ನಮಗೆ ತಿಳಿಸಿ. ನಿಮ್ಮ ಸಂದೇಶ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸುತ್ತೆ SSCNY. ಇದು ಸಂಪೂರ್ಣ ಉಚಿತ. ಬರ್ತ್ಡೇ, ಮದುವೆ ಸೇರಿದಂತೆ ಇತರೆ ಶುಭಾಶಯಗಳಾಗಿರಬಹುದು. ನಿಮ್ಮ ಸಂದೇಶವನ್ನ ನಿಮ್ಮವರಿಗೆ ನಾವು ತಲುಪಿಸುತ್ತೇವೆ. ಕೇವಲ 101 ಮತ್ತು HD 110 ಚಾನೆಲ್ ನಲ್ಲಿ ನಿಮ್ಮ ನೆಚ್ಚಿನ SSCN ವೀಕ್ಷಿಸಬಹುದು. ಮನರಂಜನೆ ಜೊತೆ ಸುತ್ತಮುತ್ತ ಆಗು ಹೋಗುಗಳ ಸುದ್ದಿಯನ್ನು ನೋಡಿ. ಸಂಪರ್ಕಿಸಬೇಕಾದ ನಂಬರ್ 8197474996, 9449653169. ಸ್ವಾಗತ. ನಾನು ಕಿರಣ್ ನೀಡುವುದು. ಮೊದಲಿಗೆ ಹೆಡ್ಲೈನ್ಸ್. ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ಜನ್ಮದಿನ ರಕ್ತದಾನದ ಮೂಲಕ ಆಚರಣೆ, ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಸಾಕ್ಷಿ. ಪ್ರಿಯದರ್ಶಿನಿ ವಿವಿಧೋದ್ದೇಶ ಸಹಕಾರಿ ಸಂಘ ವಾರ್ಷಿಕ ಸಾಧಾರಣ ಸಭೆ, ವಿದ್ಯಾರ್ಥಿಗಳು ಸೇರಿ ಹಲವರಿಗೆ ಸನ್ಮಾನ. ಶಿಕ್ಷಕರಿಗೆ ಉತ್ಸಾಹ ಹೆಚ್ಚಿಸುವ ಕಾರ್ಯ, ಗೆಳೆಯರ ಬಳಗದಿಂದ ಸನ್ಮಾನ. ಎಕೆ ಬಂಟಿ, ಬಿಎಸ್ ಅಣ್ಣಿಗೇರಿಗೆ ಗೌರವ. ವಾರ್ತೆಗಳ ವಿವರ. ಅಕ್ಕ ಸೇವಾ ಟ್ರಸ್ಟ್ ವತಿಯಿಂದ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಜನ್ಮದಿನದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಅಕ್ಕ ಸೇವಾ ಟ್ರಸ್ಟ್ ವತಿಯಿಂದ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ಜನ್ಮದಿನದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷ ಈರಣ್ಣ ಪಟ್ಟಣಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಅಕ್ಕ ಸೇವಾ ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಹಿರೇಕೊಪ್ಪ ಮಾತನಾಡಿ, ಸತತವಾಗಿ 5 ವರ್ಷದಿಂದ ರಕ್ತದಾನ ಶಿಬಿರ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಈ ಅಕ್ಕ ಸೇವಾ ಸಂಸ್ಥೆಯಿಂದ 5ನೇ ವರ್ಷ ನಮ್ಮ ಪೂಜ್ಯರ ಹುಟ್ಟುಹಬ್ಬವನ್ನು ಗಜೇಂದ್ರಗಡದಲ್ಲಿ ಆಚರಣೆ ಮಾಡ ಕುಂತು ಇವತ್ತಿಗೆ 5 ವರ್ಷ ಆಯಿತು. ಮೊದಲವರು ಎಲ್ಲೂ ಕೂಡ ಹುಟ್ಟುಹಬ್ಬವನ್ನು ಆಚರಿಸೋದು ಬೇಡ, ಯಾವುದೂ ಶ್ರೀಗಳು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಂಗಿಲ್ಲ ಅಂತೇಳಿ ಇದನ್ನು ಮಾಡಿದರು. ನಮ್ಮ ಗಜೇಂದ್ರಗಡ ಸಮಸ್ತ ಪಂಚಮಸಾಲಿ ಸಮಾಜ ಬಂಧುಗಳೆಲ್ಲರೂ ಕೂಡಿಕೊಂಡು ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಅವರು ಹುಟ್ಟುಹಬ್ಬದಿಂದ ಗಜೇಂದ್ರಗಡದಲ್ಲಿ ಆಚರಣೆ ಮಾಡ್ಕೊತ ಬಂದಿರೋದು ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ಈ ಅಕ್ಕ ಸೇವಾ ಸಂಸ್ಥೆ ಅವತ್ತೇನು ಪ್ರಾರಂಭ ಮಾಡಿದರು, ಇದರ ಉದ್ದೇಶ ನಮ್ಮ ಶ್ರೀಗಳ ಜನ್ಮ ದಿನೋತ್ಸವವನ್ನು ರಕ್ತವನ್ನು ಕೊಡುವುದರ ಮುಖಾಂತರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಕೊತ ನಾವು ಬಂದಿದ್ವಿ. ಈಗ ಇಡೀ ರಾಜ್ಯದಲ್ಲಿ ಸುಮಾರು 14 ಜಿಲ್ಲೆಯಲ್ಲಿ ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಎಲ್ಲೋ ಒಂದಿನ ಗಜೇಂದ್ರಗಡದಾಗ ಪ್ರಾರಂಭ ಆದಂಥ ಒಂದು ಸಣ್ಣ ಸಂಸ್ಥೆಯಿಂದ ಕಾರ್ಯ ಇವತ್ತು ರಾಜ್ಯದ 14 ಜಿಲ್ಲೆಯಲ್ಲಿ ಸಮಸ್ತವಾಗಿ ರಕ್ತದಾನ ಶಿಬಿರ ನಡೀತೈತಿ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನಗೆ ಹರ್ಷವನಿಸುತ್ತೆ. ಬಂಧುಗಳೇ, ರಕ್ತ ಭಾಳ ಮುಖ್ಯ. ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ. ಯಾಕಂದ್ರೆ ರಕ್ತ ಯಾವತ್ತಿದ್ರೂ ಮನುಷ್ಯನಿಂತನ ಉತ್ಪತ್ತಿ ಆಗಬೇಕು, ಇನ್ನೊಬ್ಬ ಮನುಷ್ಯನಿಗೆ ಉಪಕಾರಿ ಆಗಬೇಕು. ನಿಜವಾಗಿ ಅದ್ಭುತ. ಇವತ್ತು ಗಜೇಂದ್ರ ಕರ್ನಾಟಕ ರಾಜ್ಯಾದ್ಯಂತ ಇವರ ಒಂದು ಜನ್ಮೋತ್ಸವ ಆಚರಿಸತಕ್ಕಂತ ಸಂದರ್ಭದಲ್ಲಿ ಇದು ಒಂದು ಸಣ್ಣ ಕ್ಷೇತ್ರ ಗಜೇಂದ್ರಗಡ ತಾಲೂಕು, ರಾಜ್ಯದ ಒಂದು ರಾಜಧಾನಿ, ಜಿಲ್ಲಾ ಮಟ್ಟದ ಸ್ಥಳದಲ್ಲಿ ಇವತ್ತು ವೈಭವಪೂರ್ಣವಾಗಿ ನಡೆಯುತ್ತಾ ಇದ್ದರೂ ಪೂಜ್ಯ ಶ್ರೀಗಳ ಇಚ್ಛೆ ಗಜೇಂದ್ರಗಡದ ಭಕ್ತರ ಮೇಲೆ ಭಕ್ತಿಯಿಂದ ಇವತ್ತಿಲ್ಲ ಮಾಡತಕ್ಕಂತ ಒಪ್ಪಿಗೆ ನೀಡ್ತಕ್ಕಂಥ
ಕರುಣಾಜನಕ ದಯಾಳುಗಳಾದ ಪೂಜ್ಯ ಶ್ರೀಗಳವರಿಗೆ ಬದಲು ನಾನು ತುಂಬ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾನೆ. ನಿಜವಾಗಿ ಹುಟ್ಟುಹಬ್ಬ ಅಂದ್ಮೇಲೆ ಎಲ್ಲರೂ ಒಂದು ಕೇಕ್ ತರ್ತಾರೆ, ಆ ಕ್ಯಾಂಡಲ್ ಹಚ್ಚಿ ಉಪ್ಪು ಅಂತ ಊದಿ ಅವನ ಬೆಳಕನ್ನು ಕತ್ತಲೆ ಮಾಡಿಬಿಡ್ತಾರೆ. ಆದರೆ ಇವತ್ತು ಅವರ ಜನ್ಮೋತ್ಸವ, ನೂರಾರು ಒಂದು ರಕ್ತದಿಂದ ರೋಗದಿಂದ ನರಳುತ್ತಿರುವ ಒಬ್ಬ ಪೇಷೆಂಟ್ಗೆ ಅವಶ್ಯವಾಗಿರ್ತಕ್ಕಂತಹ ರಕ್ತ ಇವತ್ತು ಸಿಗಲಿಲ್ಲ ಅಂದ್ರೆ ಪ್ರಾಣ ಹೋಗ್ತಾ ಇದೆ. ಎಂತಹ ಅಂತಃಕರಣದ ಇದು ಕಾರ್ಯಕ್ರಮ! ಅವರು ಭರ್ಜರಿಯಾಗಿ ಇವತ್ತು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿಸ್ಕೊಳ್ಬೋದಾಗಿತ್ತು, ಅದನ್ನೆಲ್ಲ ತ್ಯಾಗ ಮಾಡಿ ಒಬ್ಬ ನಮ್ಮ ಸಮಾಜದ ಒಬ್ಬ ಯುವಕ, ಒಬ್ಬ ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದಂತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಅವರ ನೇತೃತ್ವದೊಳಗೆ ಇವತ್ತು ರಕ್ತದಾನ ಶಿಬಿರ ಮಾಡಿ 5ನೇ ವರ್ಷ. ಅದ್ಭುತ, ನನಗೆ ಗೊತ್ತೇ ಇಲ್ಲ ನಿಜವಾಗಿ. ಈಗ ಹೇಳಕ್ ಗೊತ್ತಿದ್ರೆ 5ನೇ ವರ್ಷ ಇದಕ್ಕಿಂತ ಏನು ಸಾಧನೆ ಬೇಕು ಹೇಳ್ರಿ? ಇದು ಬಜಾರ್ದಾಗ ಪಡ್ತೀನಿ, ಇಲ್ಲಿ ಗಜರ್ದಾಗ ಒಂದು ರಕ್ತ ಬೇಕಾದ್ರೆ ಸಿಗಲ್ಲ, ಬ್ಲಡ್ ಬ್ಯಾಂಕ್ ಗದಿಗೆ ಹೋಗಂತಾರ. ಇಂಥ ಸಂದರ್ಭದಲ್ಲಿ ನೂರಾರು ಬಾಟ್ಲಿ ಇದಕ್ಕೆಲ್ಲ ರಕ್ತವನ್ನ ಒಂದು ವ್ಯವಸ್ಥೆ ಇಲ್ಲಿ ಕೊಡ್ತಕ್ಕಂಥ ದಾನಿಗಳಿಂದ ಸ್ವೀಕಾರ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಧನ್ಯವಾದ ಹೇಳ್ತೇನೆ. ಮಹದಾಯಿ ಮಹಿಳೆಯರಿಗಾಗಿ ಅನೇಕ ತರಹದಂತ ಹೋರಾಟ ಹಾಗೂ ಸಮಾಜದ ಪಂಚಮಸಾಲಿ ಸಮಾಜವನ್ನ ಏನಪ್ಪ ಮುಖ್ಯವಾಹಿನಿಗೆ ಹಾಗೂ ಅವರಿಗೆ 2A ಕೊಡಿಸುವುದರಲ್ಲಿ ಒಂದಲ್ಲ ಹಲವಾರು ಸಮಾಜದ ಪ್ರೀತಿಯನ್ನು ಗಳಿಸಿರುವಂತ, ಚಿಕ್ಕ ವಯಸ್ಸಿನಲ್ಲಿ ಕೂಡ ಇಂಥ ಅದ್ಭುತ ಸಾಧನೆಯನ್ನು ಮಾಡಿದಂತ ಪೂಜ್ಯರ ಜನ್ಮ ದಿನಾಚರಣೆಯನ್ನು ನಮ್ಮ ಗಜೇಂದ್ರಗಡಕ್ಕ ನಾವೆಲ್ಲರೂ ಈ ಅಕ್ಕ ಸೇವಾ ಟ್ರಸ್ಟ್ ಅನ್ನು ಕಟ್ಟುವಂತ ಮಲ್ಲನವರು ಈ ಕಾರ್ಯಕ್ರಮ ಮಾಡ್ತಿರೋದು ನಿಜವಾಗಿ ಕೂಡ ಅವರ ಕಾರ್ಯಕ್ರಮಕ್ಕೆ ಇಂಥ ಒಂದು ಅವರಿಂದ ಬಹಳಷ್ಟು ಹಿರಿಯರದರ ಮಲ್ಲು ಅವರು ಆ ಹಿರಿಯರೊಂದಿಗೆ ಇಂಥ ಕೆಲಸ ಮಾಡಕುಂತಾರ. ಬಹುಶಃ ಇಂಥ ಕೆಲಸವನ್ನು ಪೂಜ್ಯರ ಆಶೀರ್ವಾದದಿಂದ ಇನ್ನ ಆಗಲಿ. ಪೂಜ್ಯರು ನಮ್ಮ ಗಜೇಂದ್ರಗಡಕ್ಕ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರ ಮೇಲೆ ಆಶೀರ್ವಾದ ಆ ಪೂಜ್ಯರದ್ದು ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದೆರಡು ಮಾತನಾಡಲಿಕ್ಕೆ ಅವರ ಇವತ್ತ ಪೂಜ್ಯರ ಒಂದು ಜನ್ಮ ದಿನಾಚರಣೆ ಹಾಗೂ ರೈತರ ದಿನಾಚರಣೆಯನ್ನೇ ರಕ್ತವನ್ನು ಕೊಟ್ಟಂತ ಎಲ್ಲ ರಕ್ತದಾನಿಗಳಿಗೆ ಪೂಜ್ಯರ ಆಶೀರ್ವಾದ ಯಾವಾಗಲೂ ಇರ್ತೈತಿ. ಆ ರಕ್ತದಾನವನ್ನು ಮಾಡಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಯೋಗಾಯೋಗ ಅಂತ ಹೇಳಿ ನಾನು ಭಾವಿಸ್ತೀನಿ. ಬಹುಶಃ ಪರಮ ಪೂಜ್ಯರನ್ನ ಗಮನಕ್ಕೆ ಇಡೀ ದೇಶದೊಳಗ ರೈತರ ಮೇಲೆ ನಡೀತಕ್ಕಂಥ ಅತ್ಯಂತ ತಮ್ಮದು ಏನೇ ಬೇಡಿಕೆ ಇರಲಿ, ಬೇಡಿಕೆ ಬಹುಶಃ ಒಂದು ಹೋರಾಟ ಇಡೀ ದೇಶದೊಳಗ ದೇಶದ ರಾಜಧಾನಿ ದೆಹಲಿಯ ಪರವಲಯದೊಳಗ ಲಕ್ಷಾಂತರ ಜನ ರೈತರು ತಮ್ಮ ಬೇಡಿಕೆಗಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಭಾಳ ಗಂಭೀರವಾಗಿ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ. ರೈತರಿಗೆ ಮಾರಕವಾದಂಥ ಕಾನೂನುಗಳ ಮೂಲಕ ಇಡೀ ರೈತ ಸಮುದಾಯವನ್ನು ನಿಯಂತ್ರಿಸಬೇಕು ಅಂತ ಹೊರಟಂಥ ಜನರಿಗೆ ರೈತ ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬಹಳ ಅಮಾಯಕ ರೈತರು ದಿಲ್ಲಿಯ ಚಳಿ ಬಗ್ಗೆ ಭಾಳ ಮಂದಿಗೆ ಕಲ್ಪನೆ ಇರಂಗಿಲ್ಲ, -degree ಇರ್ತೈತಿ.
ಈ ಭಾಗದ ಕೆಲವೊಂದು ಸೌಹಾರ್ದ ಹೋರಾಟಕ್ಕೆ ನಾನು ಅಂತಿಮ ಸರಿ ಪೀಠಕ್ಕಾಗಲಿಲ್ಲ. ಆವಾಗಲೇ ಈ ಭಾಗ ಕರೆಸಿ ಈ ಭಾಗದಲ್ಲಿ ಸೌಹಾರ್ದತೆಯನ್ನು ತುಂಬುವಂತಹ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸುತ್ತಿನೊಳಗೆ ಒಂದು ಹೋರಾಟಕ್ಕೆ ಪ್ರಥಮ ಬಾರಿಗೆ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆ ಆಮಂತ್ರಣ ಕೊಟ್ಟಿವೆ. ಇದಾದ ನಂತರ ಮುಂಡ್ರಿಗೆಗೆ ಆಮಂತ್ರಣ ಕೊಟ್ಟಿದ್ವು. ಹಾಗಾಗಿ ಮುಂಡ್ರಿಗೆ ಆಗಿರ್ಬೋದು, ಗಜೇಂದ್ರಗಡ ಆಗಿರ್ಬೋದು, ಇಂಥ ಅನೇಕ ಊರುಗಳು ಭೌಗೋಳಿಕವಾಗಿ ಹಿಂದುಳಿದಿರ್ಬೋದು, ಆದರೆ ಈ ನೆಲ ಅಂತಂದರೆ ಯಾವತ್ತು ಸೌಹಾರ್ದತೆಯೇ ಬಯಸಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಿದ್ದೀನಿ ಅಂತ. ಸೌಹಾರ್ದತೆ ಹೆಸರಾಗಿರ್ತಕ್ಕಂಥ ಭೂಮಿ ಅಂದರೆ ಅದು ಗಜೇಂದ್ರಗಡ ಅಂತ. ಗಜೇಂದ್ರಗಡ ಗಡ ಅಂತಂದರೆ ಅದು ಬೆಟ್ಟ, ಅದು ಗುಡ್ಡ, ಅದು ದೊಡ್ಡ ಪರ್ವತ ಅಂತ. ಅಂದರೆ ಆನೆಯಕ್ಕಿರುವಷ್ಟು ಶಕ್ತಿ ಈ ಗಜೇಂದ್ರಗಡ ಇದೆ ಅಂತ. ಆ ಹಿನ್ನೆಲೆ ಒಳಗೆ ಅಂತಹ ಗಜೇಂದ್ರಗಡ ಯಾವತ್ತು 18 ಬಾವಿ, 18 ಮಠಗಳು, 18 ಮಸೀದಿ ಹೊಂದಿರತಕ್ಕಂಥ ಒಂದು ಅಪರೂಪದ ಭೂಮಿ. ಆ ಹಿನ್ನೆಲೆ ನಮ್ಮ ಜನ್ಮ ದಿನಾಂಕ ಯಾವುದಂತೂ ನಮಗೆ ಸಹ ಗೊತ್ತಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ನಾವೆಂದೂ ಆಲೋಚನೆ ಮಾಡಿದ್ದಿಲ್ಲ. ಚಿಕ್ಕವರಿದ್ದಾಗ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಾದ್ರೆ, ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಅಥವಾ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಡೇಟ್ ಆಫ್ ಬರ್ತ್ ನೋಡ್ತೀವಿ. ಅದೇ ಒಂದು ಜನ್ಮದಿನವನ್ನು ಗುರುಗಳದ್ದು ಮಾಡಲಿಕ್ಕೆ ಸಾಧ್ಯವಿದೆ ಅಂತೇಳಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಬಿಟ್ಟರೆ ಬಹುತೇಕ ಯಾರ್ದು ಆಗಿರಲಿಲ್ಲ. ತೀರ್ಮಾನ ತೆಗೆದುಕೊಂಡು ಅದನ್ನು ಪ್ರಥಮ ವರ್ಷ ಅದ್ದೂರಿ ಮಾಡಿರ್ತಕ್ಕಂಥದ್ದು ಅದು ಗಜೇಂದ್ರಗಡದ ಜನತೆ, ಅದು ನಮ್ಮ ಅಕ್ಕ ಸೇವಾ ಟ್ರಸ್ಟ್ನ ನೇತೃತ್ವದಲ್ಲಿ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಇವತ್ತು ಅವತ್ತು ಬಿತ್ತಿದಂಥ ಬೀಜ ಇವತ್ತು ದೊಡ್ಡ ಎಮ್ಮರವಾಗಿ ಬೆಳೆದಿದೆ ಅಂತ. ಅವತ್ತೇನು ಮಲ್ಲಿಕಾರ್ಜುನ ಹಿರೇಕೊಪ್ಪವರ ಸಾರಥ್ಯದಲ್ಲಿ ನೀವೆಲ್ಲ ಸಮಾಜ ಕೂಡಿ ರಕ್ತದಾಸೋಹ ದಿನವನ್ನು ಅವತ್ತೇನು ಸಾಂಕೇತಿಕವಾಗಿ ನೀವು ಆಚರಣೆ ಮಾಡಿದ್ರಿ. ಇವತ್ತು ಸಂದರ್ಭ ಎಂಥದ್ದು ಬಂದಿದೆಯಪ್ಪ ಅಂದರೆ ಕರೋನಾ ಎನ್ನುವಂಥ ಮಹಾಮಾರಿ ಇಡೀ ಜಗತ್ತನ್ನೇ ಅಪ್ಪಳಿಸಿರುವ ಸಂದರ್ಭದಲ್ಲಿ ಎಲ್ಲ ಕಡೆ ಭಾಳ ದೊಡ್ಡ ಬೇಡಿಕೆ ಏನಪ್ಪ ಅಂದರೆ ರಕ್ತ ಬೇಕು, ರಕ್ತ ಬೇಕು ಅಂತ. ಬಂಗಾರ ಕೊಡ್ತೀನಿ ಅಂದರೆ ಸಹ ಅದು ಬೇಡಪ್ಪ, ನನಗೆ ರಕ್ತ ಬೇಕು ಅನ್ನಷ್ಟು ಮಟ್ಟಿಗೆ ಇಡೀ ಜಗತ್ತಿನಾದ್ಯಂತ ರಕ್ತಕ್ಕೆ ಭಾಳ ದೊಡ್ಡ ಬೇಡಿಕೆ ಇದೆ, ಭಾಳ ದೊಡ್ಡ ರಕ್ತದ ಬಗ್ಗೆ ಚರ್ಚೆಗಳು ನಡೀತದೆ ಅಂತ. ಇಂಥ ಸಂದರ್ಭದೊಳಗೆ ಇವತ್ತು ನಾವು ಸಹ ಹೋರಾಟ ಶುರು ಮಾಡಿದ್ವಿ. ಆ ಹೋರಾಟ ಅಂತಂದರೆ ಅದೊಂದು ಸಮುದಾಯದ ಹೋರಾಟ, ಹೆಸರಿಗೆ ಮಾತ್ರ ಅದು ರೈತ ಮಕ್ಕಳ ಮೀಸಲಾತಿ ಹೋರಾಟ ಅಂತ ನಾವೆಲ್ಲರೂ ಸಹ ಭಾವಿಸಬೇಕು ಅಂತ. ಅಂಥ ಅನುಗುಣವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ರಕ್ತದಾಸೋಹದ ಮೂಲಕವಾಗಿ ಎಲ್ಲ ನಮ್ಮ ಯುವಕರು ಸುಮಾರು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ 5,000ಕ್ಕಿಂತ ಹೆಚ್ಚು ಯುವಕರು ಏಕಕಾಲಕ್ಕೆ ರಕ್ತದಾಸೋಹ ಮಾಡ್ತಾರಪ್ಪ ಅಂದರೆ ಇವತ್ತು ರಕ್ತದಾಸೋಹಕ್ಕೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ನವರು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡಿದರೆ ಅಂತ. ರಕ್ತದಾಸೋಹ ಈ ರೀತಿಯಾಗಿ ಮಾಡುವಂಥದ್ದು ಅದಕ್ಕೆ ನಮ್ಮದು ಭಾಳ ದೊಡ್ಡ ಶೀರ್ಷಿಕೆ ಏನಪ್ಪ ಅಂದರೆ ಕೊಡುತ್ತೇವೆ ರಕ್ತವನ್ನು ಪಡೆಯುತ್ತೇವೆ ಮೀಸಲಾತಿಯನ್ನು. ಈ ಹಿನ್ನೆಲೆ ಒಳಗೆ ಇಷ್ಟು ದೊಡ್ಡ ಇವತ್ತೇನಾದರೂ ರಾಜ್ಯಾದ್ಯಂತ ಒಂದು ದೊಡ್ಡ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಆಗ್ತವಂತ ರಕ್ತದಾಸೋಹಕ್ಕೆ ಮೂಲ ಬುನಾದಿ ಹಾಕಿರತಕ್ಕಂಥ ಊರು ಅದು ಗಜೇಂದ್ರಗಡ ಮತ್ತು ಅಕ್ಕ ಸೇವಾ ಟ್ರಸ್ಟ್ ಅಂತೇಳಿ ಭಾಳ ಅಭಿಮಾನಿ ಹೇಳಿಕೆ ಇಚ್ಛೆ ಪಡ್ತಿದ್ದೀನಿ. ಆ ದೃಷ್ಟಿಯಲ್ಲಿ ಇವತ್ತು ವಿಶ್ವ ರೈತ ದಿನಾಚರಣೆ ಅದು ಒಂದು ರೀತಿ ಕಾಕತಳಿ ಎಂಬಂತೆ ಎರಡೂ ಕೂಡು ಬಂದಿದೆಯಂತ. ಯಾಕೆಂದರೆ ನಮ್ಮ ದೇಶದ ಪ್ರಧಾನಿ ಆಗಿರ್ತಕ್ಕಂಥ 5ನೇ ಪ್ರಧಾನಿ ಆಗಿರ್ತಕ್ಕಂಥ ತಮ್ಮ ಅವಧಿಯೊಳಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕಾಯ್ದೆಗಳನ್ನು ಮಾಡಬೇಕು ಇಡೀ ಬಜೆಟ್ ರೈತರಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವೂ ಸಹ ಒಂದು ಸವಿನೆನಪಿನ ಜನ್ಮದಿನ. ಇವತ್ತೇನು ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ಜನ್ಮದಿನ. ಹಾಗಾಗಿ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿದೆ. ಇವತ್ತು ಎಲ್ಲ ಕಡೆ ಸಹ ರೈತರು ಬೇರೆ ಬೇರೆ ರೀತಿಯ ರೈತರ ಸಂಕಷ್ಟ ಅನುಭವಿಸಬೇಕಾದಂತೆ. ಗುಜರಾತ್ನಲ್ಲಿ ಒಂದು ರೀತಿ ರೈತರ ಸಮಸ್ಯೆ ಇದೆ, ಕರ್ನಾಟಕದಲ್ಲಿ ಒಂದು ರೀತಿ ರೈತರ ಸಮಸ್ಯೆ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ರೀತಿ ರೈತರ ಸಮಸ್ಯೆ ಇದೆ, ಇಡೀ ದೇಶಾದ್ಯಂತ ಎಷ್ಟು ಮಟ್ಟಿಗೆ ರೈತರ ಸಮಸ್ಯೆ ಬೇಕಂದರೆ ಇವತ್ತು ರೈತರು 0-ಮೈನಸ್ ಇರ್ತಕ್ಕಂಥ ಚಳಿ ಒಳಗೆ 0-7 ಇರ್ತಕ್ಕಂಥ ಚಳಿ ಒಳಗೆ ಚಳಿಯಲ್ಲಿ ಸಹ ದೆಹಲಿಯಲ್ಲಿ ಕೂತ್ಕೊಂಡು ಅವರಷ್ಟೇ ಜಲ ಫಿರಂಗಿಯನ್ನು ಇವತ್ತು ಫೈಲ್ ಮಾಡಿದರೂ ಸಹ ಅದಕ್ಕೆಂದಕ್ಕೆ ಸಹ ಅಂಜಲಾರ್ದೇ ಅಳುಕಲಾರ್ದೇ ಇವತ್ತು ಎದೆ ಹುಡ್ಡಿ ತಮ್ಮ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತದೆಂದರೆ ಇದರ ತೀರ್ವತ್ತು ಎಷ್ಟಿದೆ ಅಂತ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತ. ಆ ಹಿನ್ನೆಲೆ ಒಳಗೆ ರೈತ ಉಳಿದ್ರೆ ಮಾತ್ರ ಜಗತ್ತು ಉಳಲಿಕ್ಕೆ ಸಾಧ್ಯವಿದೆ. ಆ ಹಿನ್ನೆಲೆ ಒಳಗೆ ಇವತ್ತು 20ನೇ ಶತಮಾನದಲ್ಲಿ ನಾವೆಲ್ಲ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ, ಅದು ಓಟನ್ನು ಹಾಕುವಂಥ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಬರೆಯುವಂಥ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಬದುಕುವಂಥ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ. ಬಾಗ್ಮಾರ್ ಸೇವಾ ಸಮಿತಿ ಅಧ್ಯಕ್ಷರಾದ ಅಶೋಕ್ ಬಾಗ್ಮಾರ್ ಮಾತನಾಡಿ ಸ್ವಾಮೀಜಿಗಳ ಬಗ್ಗೆ ತಮ್ಮ ಮನದಾಳವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಐಯ್ಯರ್ ರೆವಡಿ ಮಾತನಾಡಿ ಅಕ್ಕ ಸೇವಾ ಸಂಸ್ಥೆಯ ಕಾರ್ಯವನ್ನು ಕೊಂಡಾಡಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ, ಅಕ್ಕ ಸೇವಾ ಸಂಸ್ಥೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಿರೇಕೊಪ್ಪ, ಅಶೋಕ್ ಬಾಗ್ಮಾರ್, ಬಿಎಂ ಸಜ್ಜನ್, ಟಿಎಸ್ ರಾಜೂರ್,
ಎಚ್ ಎಸ್ ಸೋಂಪೂರ್, ಐ ಎ ರೆವಡಿ, ಈರಣ್ಣ ಪಟ್ಟಣಶೆಟ್ಟಿ, ಪಾರ್ವತಿಬಾಯಿ ಚೌಡಿ, ಸೋಮಶೇಖರ್ ಹಳ್ಯಾಳ್, ಸಿದ್ದಲಿಂಗಪ್ಪ ಕನಕೇರಿ, ಪ್ರಭು ಚೌಡಿ, ಶರಣಪ್ಪ ಕಂಬಳಿ, ಎ ಡಿ ಕೋಲ್ಕಾರ್, ಅಯ್ಯಪ್ಪ ಅಂಗಡಿ, ಸುಭಾಷ್ ಮ್ಯಾಗೇರಿ, ಡಾಕ್ಟರ್ ಪುಷ್ಪಾವತಿ ಪಾಗಿ ಇನ್ನಿತರರು ಉಪಸ್ಥಿತರಿದ್ದರು. ಶಿಕ್ಷಕರ ಬೆನ್ನಿಗೆ ನಿಂತು ಅವರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಾ ಬಂದಿದೆ ಗೆಳೆಯರ ಬಳಗ. ಗದಗ ಜಿಲ್ಲಾ ಕೋಶಾಧ್ಯಕ್ಷ ಮತ್ತು ತಾಲೂಕು ಸಹ ಕಾರ್ಯದರ್ಶಿಯಾದವರಿಗೆ ಸನ್ಮಾನಿಸಿದೆ ಈ ಗೆಳೆಯರ ಬಳಗ. ಗೆಳೆಯರ ಬಳಗ ಸದಾ ಶಿಕ್ಷಕರ ಮತ್ತು ಸಾಹಿತಿಗಳಿಗೆ ಹುರಿದುಂಬಿಸುತ್ತಾ ಬಂದಿದೆ. ಗೆಳೆಯರ ಬಳಗ ಹಲವು ಬಾರಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದ್ದೂ ಉಂಟು. ಅದೇ ರೀತಿ ಗಜೇಂದ್ರಗಡದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಗೆದ್ದು ಗದಗ ಜಿಲ್ಲಾ ಕೋಶಾಧ್ಯಕ್ಷರಾಗಿ ನೇಮಕಗೊಂಡ ಎ ಕೆ ವಂಟಿ ಮತ್ತು ಗಜೇಂದ್ರಗಡ ತಾಲೂಕಾ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಬಿ ಎಸ್ ಅಣ್ಣಿಗೇರಿ ಅವರಿಗೆ ಸನ್ಮಾನಿಸಲಾಯಿತು. ನೇಕಾರ ಕಾಲೋನಿಯಲ್ಲಿ ಆಯ್ಕೆಯಾದವರಿಗೆ ಗೆಳೆಯರ ಬಳಗ ಉತ್ಸಾಹ ಹೆಚ್ಚಿಸುವ ಕಾರ್ಯ ಮಾಡಿದೆ. ಗೆಳೆಯರ ಬಳಗದ ಕಾರ್ಯ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಬಸವರಾಜ ಕೊಟಗಿ, ಎಜಿ ಬೂದಿಹಾಳ್, ಎಂಪಿ ಕಡ್ಲಿಮಟ್ಟಿ, ವೀರಯ್ಯ ಗೌರಿಮಠ, ಅಶೋಕ್ ಅರಕಲ್, ಕೇಶವ ಅರವ, ಓಂಕಾರ್ ಸಾ ಕಾಟುವ, ಆರ್ ಎಸ್ ಕಂಪ್ಲಿ, ಪಿ ಎಸ್ ಹಿರೇಮಠ್, ಪಿ ಎನ್ ಸಲಗಾಂವ್ಕರ್, ಎಸ್ ಎನ್ ಸವಣೂರ್, ಎಚ್ ಎಸ್ ಕೋಡೆ, ಎಂ ಎಸ್ ಮಕಂದ ಉಪಸ್ಥಿತರಿದ್ದರು. ಕೋರುವವರು ನಮಗೆ ತಿಳಿಸಿ. ನಿಮ್ಮ ಸಂದೇಶ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸುತ್ತೇನೆ. ಇದು ಸಂಪೂರ್ಣ ಉಚಿತ. ಬರ್ತಡೆ, ಮದುವೆ ಸೇರಿದಂತೆ ಇತರೆ ಶುಭಾಶಯಗಳಾಗಿರಬಹುದು, ನಿಮ್ಮ ಸಂದೇಶವನ್ನ ನಿಮ್ಮವರಿಗೆ ನಾವು ತಲುಪಿಸುತ್ತೇವೆ. ಕೇವಲ 101 ಮತ್ತು HD 110 ಚಾನೆಲ್ ನಲ್ಲಿ ನಿಮ್ಮ ನೆಚ್ಚಿನ SCCN ವೀಕ್ಷಿಸಬಹುದು. ಮನರಂಜನೆ ಜೊತೆ ಸುತ್ತಮುತ್ತ ಆಗುವ ಹೋಗುಗಳ ಸುದ್ದಿಯನ್ನು ನೋಡಿ. ಸಂಪರ್ಕಿಸಬೇಕಾದ ನಂಬರ್ 8197474996 9449653169. ವಾಹಿನಿಗೆ ಸ್ವಾಗತ. ಪ್ರಿಯದರ್ಶಿನಿ ವಿವಿಧೋದ್ದೇಶಗಳ ಸಹಕಾರಿ ಸಂಘ ಗಜೇಂದ್ರಗಡ ಮತ್ತಿಕಟ್ಟಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ವೇಳೆ ರೈತರಿಗೆ ಮತ್ತು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಪ್ರಿಯದರ್ಶಿನಿ ವಿವಿಧೋದ್ದೇಶ ಸಹಕಾರಿ ಸಂಘ ಗಜೇಂದ್ರಗಡ ಮತ್ತಿಕಟ್ಟಿ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಪ್ರಸಕ್ತ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಘದ ಆಡಳಿತ ಮಂಡಳಿ ಮತ್ತು ಸದಸ್ಯರು ಭಾಗವಹಿಸಿದರು. ಅಧ್ಯಕ್ಷರಾದ ಬಸವರಾಜ್ ಎಂ ಮತ್ತಿಕಟ್ಟಿ, ನಿರ್ದೇಶಕರಾದ ನಾಗೇಶ್ ಲಕ್ಕಲಕಟ್ಟಿ, ಗೀತಾ ವಾಲಿ, ಕಳಕಪ್ಪ ಪಟ್ಟಣಶೆಟ್ಟಿ, ಫಕೀರ್ ಶೆಟ್ಟರ್, ಅಪ್ಪು ಮತ್ತಿಕಟ್ಟಿ, ನಿಂಗಪ್ಪ, ಲಕ್ಷ್ಮಣ್ ಮಾಳೋತರ್, ಕಂಟಪ್ಪ ಸಂಗನಾಳ್ ಹಾಜರಿದ್ದರು. ಈ ವೇಳೆ ಮಾತನಾಡಿದ ಸಂಘದ ನಿರ್ದೇಶಕ ಬಸವರಾಜ್ ಮತ್ತಿಕಟ್ಟಿ, ಈ ಸಂಘ ಗಂಧದ ಮರವಿದ್ದಂತೆ, ಅದು ಎಲ್ಲರೂ ಪೋಷಿಸಬೇಕೆಂದು ಹೇಳಿದರು. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ.
भजतां कल्पवृक्षाय नमतां कामधेनवे धर्मदा दीप हच्चुवा शांतिया बेळक चल्लुवा ज्ञानदा दीप हच्चुवा लोकवानीने नडेसुवा तुंगेय तीरदिय तिवर निन्नदि स्मरणी शरणु 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 गुरु राघवेंद्र शरणु 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 गुरु सार्वभौम शरणु पूजाय राघवेंद्राय सत्य धर्मरथाय च भजतां कल्पवृक्षाय नमतां कामधेनवे आहो विघ्नदारो नूरदो ಒಳ್ಳೆಯ ಆಡಳಿತ ಒಳ್ಳೆಯ ನಡೆ ನುಡಿ ಇದ್ರನ ಒಂದು ಸಹಕಾರಿ ಸಂಘ ಬೆಳೆಯುತ್ತೆ. ಆ ಸಹಕಾರಿ ಸಂಘ ಬೆಳಿಬೇಕಾದ್ರೆ ಅದಕ್ಕೆಲ್ಲ ಕಾರಣೀಭೂತರು ನೀವು. ಯಾವುದೇ ನೂನ್ಯತೆಗಳು ಇದ್ರೂ ಆ ನೂನ್ಯತೆಗಳನ್ನು ಕಾಯ್ದೆಯ ಅಡಿಯಲ್ಲಿ ಸರಿಪಡಿಸ್ಕೊಳ್ಕೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ನೀವು ನಮ್ಮ ಜೊತೆ ಇರ್ರಿ. ಯಾಕಂದ್ರೆ ಇಲ್ಲಿಂದ ನೋಡಲಾಗಿ ಕೆ ಸಿ ಸಿ ಬ್ಯಾಂಕ್ ಒಂದು ರೀತಿ ಯಾವಾಗ ನಮಗೆ ಹಾವಳಿ ಮಾಡ್ತೀವಿ ಅವಾಗೂ ದಿಟ್ಟ ಹೆಜ್ಜೆ ಇಟ್ವಿ. ಅದಕ್ಕೆಲ್ಲ ಸಹಾಯ ಸಹಕಾರ ಮಾಡಿದವರು ನಮ್ಮ ವ್ಯಾಪಾರಸ್ಥರು. ಅವ್ರನ್ನ ನಾನು ನೆನೆಸ್ಬೇಕಾಗುತ್ತೆ. ಯಾಕಂದರೆ ಅವರಿಟ್ಟ ಪಿಗ್ಮಿ ಅವ್ರು ಇಟ್ಟ ಪಿಗ್ಮಿ ಆಮೇಲೆ ಠೇವಣಿ ಎಲ್ಲಿ ತೊಗೊಂಡು ಹೋಗ್ತಾರೆ ಇವರು. ತೊಗೊಂಡು ಹೋದ್ರೆ ನಮ್ಮ ಸೊಸೈಟಿ ಹೆಂಗೆ ಬೆಳೀತಾರೆ? ಇನ್ನೂ ನಮ್ಮದು ಚಿಕ್ಕ ಗಿಡ ಇದು. ಈ ಪರಿಸ್ಥಿತಿ ಒಳಗೆ ನಮ್ದು ಹೆಂಗಪ್ಪ ಅಂತ ನಾವು ವಿಚಾರ ಮಾಡಲಾಗಿ ಆ ಹೊತ್ತಿನಾಗ ನನ್ನ ಆತ್ಮೀಯ ಸೋದರರು ವ್ಯಾಪಾರಸ್ಥರು ನೀವು ಯಾವುದಕ್ಕೂ ಅಂದಬೇಡಿ. ನಿಮ್ಮ ಸೊಸೈಟಿಯಲ್ಲಿ ಇಟ್ಟಂಥ ಠೇವಣಿ ಹಾಗೂ ಪಿಗ್ಮಿಯನ್ನು ನೀವಾಲೆ ಕೊಡುವವರೆಗೂ ನಾವು ಮುಟ್ಟುವುದಿಲ್ಲ ಅಂತ ಹೇಳಿದರು. ಅವರಿಗೆ ನಾನು ಹಿಂದಿನದನ್ನು ನೆನಪಿಸ್ಕೊಂತ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಬೆಳಿಬೇಕಾದ್ರೆ ಒಂದು ಹುಲ್ಲು ಕಡ್ಡಿಲಿಂದ ಬೆಳೆಯುತ್ತೆ. ಒಂದು ಯಾವುದೋ ಒಂದು ಗಿಡ ಬೆಳಿಬೇಕಾದ್ರೆ ಒಂದು ಹುಲ್ಲಿನ ಆಸರೆಯಿಂದ ಬೆಳೆಯುತ್ತೆ. ಆ ಹುಲ್ಲಿನ ಆಸರೆ ಇಲ್ಲದಾಗ ಆ ಗಿಡ ಬೆಳೆಯುವುದಿಲ್ಲ. ಈಗ ಒಂದು ಗಂಧದ ಮರ ತೋಳ್ರಿ ನೀವು, ಗಂಧದ ಮರವನ್ನು ಒಂದು ಆಸರೆ ನೀವು ಬೆಳೀಲಿ ನೋಡ್ತೀನಿ ನಾನು. ಅದಕ್ಕೊಂದು ಆಸರೆ ಅನ್ನೋದು ಯಾವುದಾದ್ರೂ ಮಗ್ಲವನ್ನು ನಾವು ತೊಗರೇನ ಹಾಕ್ರಿ ಇಲ್ಲ ಯಾವುದಾದ್ರೂ ಒಂದು ಯಾವುದೋ ಸಸ್ಯಗಳನ್ನು ನೆಟ್ಟರೆ ಅದು ಆ ಬೇರಿನ ಆಸರೆಯಿಂದ ಬೆಳೆಯುತ್ತೆ ಗಂಧದ ಮರ. ಒಂದು ಗಂಧದ ಮರ ಎಷ್ಟು ವಾಸನೆ ಕೊಡಬೇಕಾದ್ರೆ ಅದಕ್ಕೆ ಸಹಾಯ ಸಹಕಾರ ಮಾಡಿದವರು ಯಾರು ಅದು ಬರುತ್ತೆ ಮುಖ್ಯ. ಅದರಂಗ ನೀವೆಲ್ಲ ನಮ್ಮ ಸೊಸೈಟಿಗೆ ಸಹಾಯ ಸಹಕಾರ ಮಾಡಿದ್ದೀರಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅನ್ನೋ ಆಶೀರ್ವಾದ ನಿಮಗಿರಲಿ. ಖರ್ಚು ಹೆಚ್ಚಿಗೆ ಆದಂತೆ ಬೆಳೆಯೋದು ಕುಂಠಿತವಾಗುತ್ತೆ. ಖರ್ಚು ಕಡಿಮೆ ಆಗಬೇಕು, ಬೆಳೆಯೋದು ಹೆಚ್ಚಾಗಬೇಕಾದ್ರೆ ಅದಕ್ಕೆಲ್ಲ ನಿಮ್ಮದು ಸಹಾಯ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ. ಇನ್ನೊಂದು ವಿಷಯ ನನಗೆ ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎದೆಗುಂದಬೇಡಿ, ನೀವು ಮುನ್ನಡ್ರಿ. ಸಾಕಷ್ಟು ಸೌಲಭ್ಯಗಳು ಇವೆ, ಅದರ ಬಗ್ಗೆ ವಿಚಾರ ಮಾಡಿರಿ. ಒಂದ ದಾರಿ ಒಳಗೆ ಹೋಗಬೇಡ್ರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೃಷಿಲಿಂದ ಅಷ್ಟು ನನಗೆ ಉತ್ಪನ್ನ ಬರೋದಿಲ್ಲ. ಒಮ್ಮೊಮ್ಮೆ ನಾನು ಲಾಸೂ ಆಗ್ಬೋದು. ಈಗಿನ ಪರಿಸ್ಥಿತಿ ನೋಡಿದರೆ ಇದ ಗೋವಿಜೋಳ ಸಜ್ಜಿ ಇವೆಲ್ಲ ಉದಾಹರಣೆಯಾಗಿ ತೊಗೊಂಡ್ರೆ ನಾವು ಮಾಡಿದಂಥ ಖರ್ಚು ಬರುವುದಿಲ್ಲ.
ಆದರೂ ನಾವು ಎದೆಗುಂದದೆ ಈ ಏನೋ ಹೇಳ್ತಾರಲ್ಲ ರಾಷ್ಟ್ರೀಯ ಬೆನ್ನೆಲುಬು ಎಲ್ಲ ಬೆನ್ನೆಲುಬು ಬಾಗಿಬಿಟ್ಟವು ರೈತನ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ನಮ್ಮ ಒಂದು ಇದು ಏನಂದ್ರೆ ಈ ಕೃಷಿ ಒಳಗನ ಇನ್ನೂ ಸಾಕಷ್ಟು ನೀವು ಕುರಿ ಸಾಕಾಣಿಕೆ ಮಾಡಿರಿ ಕೋಳಿ ಸಾಕಾಣಿಕೆ ಮಾಡಿರಿ ನಿಮಗೆ ಯಾವ ಅನುಕೂಲ ಆಗ್ತಾವೋ ಅಂಥವೆಲ್ಲ ಮಾಡ್ಕೊಂಡು ರೈತರ ದಿನದ ಅಂಗವಾಗಿ ಮೊದಲು ರೈತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಷೇರುದಾರರ ಮಕ್ಕಳು ಶೇಕಡ 80ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯ 6 ವಿದ್ಯಾರ್ಥಿಗಳು ಮತ್ತು ಪ್ರಥಮ ಪಿಯುಸಿಯ 2, ದ್ವಿತೀಯ ಪಿಯುಸಿ 1 ಹಾಗೂ ಬಿಕಾಂನ 1ರಿಗೆ ಸನ್ಮಾನಿಸಲಾಯಿತು. ಸಂಘದಲ್ಲಿನ ಉತ್ತಮ ಗ್ರಾಹಕರಿಗೂ ಸನ್ಮಾನಿಸಲಾಯಿತು. ಪ್ರಿಯದರ್ಶಿನಿ ವಿವಿಧೋದ್ದೇಶ ಸಹಕಾರಿ ಸಂಘ ವಾರ್ಷಿಕ ಸಾಧಾರಣ ಸಭೆ ವಿದ್ಯಾರ್ಥಿಗಳು ಸೇರಿ ಹಲವರಿಗೆ ಸನ್ಮಾನ. ಶಿಕ್ಷಕರಿಗೆ ಉತ್ಸಾಹ ಹೆಚ್ಚಿಸುವ ಕಾರ್ಯ, ಗೆಳೆಯರ ಬಳಗದಿಂದ ಸನ್ಮಾನ. ಎಕೆ ಬಂಟಿ ಬಿಎಸ್ ಅಣ್ಣಿಗರಿಗೆ ಗೌರವ. ಇವೆಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಸಿಸಿ ನ್ಯೂಸ್. ಗಜೇಂದ್ರಗಡ ವಂದನೆಗಳು.